ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ವಿವಿಪುರಂ ಫುಡ್ ಸ್ಟ್ರೀಟ್ ಗೆ ಹೋಗ್ತಾ ಇದ್ದೀನಿ ಹಾಗೆ ಫುಡ್ ಸ್ಟ್ರೀಟ್ ಗೆ ಹೋಗುವಾಗ ಅಲ್ಲೇ ಪಕ್ಕದಲ್ಲೇ ಒಂದು ಲಕ್ಷ್ಮೀ ವೆಂಕಟೇಶ್ವರ ಟೆಂಪಲ್ ಇತ್ತು ಸೊ ಹಾಗೆ ಟೆಂಪಲ್ ಹೋಗಿ ಅಲ್ಲಿಂದ ಫುಡ್ ಸ್ಟ್ರೀಟ್ ಗೆ ಹೋಗ್ತಾ ಇದೀವಿ ಹಾಗೆ ನಮ್ಮ ಚಾನಲ್ನ ನ ಯಾರಾದ್ರೂ ಹೊಸೊಬ್ರು ನೋಡ್ತಾ ಇದ್ರೆ ಅಥವಾ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕ ಬೆಲ್ಲೈಕೋನ್ ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಈಗ ನಾನು ಚಾಟ್ ಸ್ಟ್ರೀಟ್ ಒಳಗಡೆ ಹೋಗ್ತಾ ಇದೀನಿ ನಾನು ಮೊದಲನೇ ಬಾರಿ ವಿವಿಪುರ ನಮಗೆ ಬಂದಿರೋದ್ರಿಂದ ನನಗೆ ಎಲ್ಲೆಲ್ಲಿ ಏನೇನಿದೆ ಯಾವ್ಯಾವ ಚಾರ್ಟ್ ಸಿಗುತ್ತೆ ಅಂತ ಅಷ್ಟೊಂದು ಕ್ಲಿಯರಾಗಿ ಗೊತ್ತಿರಲಿಲ್ಲ ನಾನು ಫಸ್ಟಿಗೆ ಬಂದ ತಕ್ಷಣ ಇಲ್ಲಿ ಪಾವ್ ಭಾಜಿ ಮಾಡ್ತಾಯಿದ್ರು ಎಂಟ್ರಿಗೆ ಸರಿ ಒಂದು ಪಾವ್ ಭಾಜಿ ಟೇಸ್ಟ್ ನೋಡೋಣ ಅಂತ ಅಂದ್ಕೊಂಡು ಪಾವ್ ಭಾಜಿನ ಇದ್ದೀವಿ ಒಂದು ಪಾವ್ ಭಾಜಿಗೆ ಏಯ್ಟಿ ರುಪೀಸ್ ಹೇಳಿದ್ರು ಎಷ್ಟೊಂದು ಕಾಸ್ಟ್ ಆಯ್ತಲ್ಲ ಅಂತ ಅಂದ್ಕೊಂಡ್ವಿ ನೋಡ್ತಾ ಇರ್ಬೋದು ಬಿಲ್ ತೊಗೊಂಡೆ ನಾನು ಏಯ್ಟಿ ರುಪೀಸ್ ಅಂತ ಹೇಳಿದರು ತುಂಬ ಚೆನ್ನಾಗಿತ್ತು ಬಟ್ ಕಾಸ್ಟು ಸ್ವಲ್ಪ ಜಾಸ್ತಿ ಆಯಿತು ಅನ್ನಿಸ್ತು ನನಗೆ ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ಪಾವ್ ಭಾಜಿ ಚೆನ್ನಾಗೇ ಇತ್ತು ಹಾಗೆ ಅದ್ರ ಮೇಲೆ ಬೆಣ್ಣೆ ಕೂಡ ಹಾಕಿದ್ರು ಹಾಗೆ ನಿಂಬೆಹಣ್ಣು ಸೈಡಿಗೆ ಈರುಳ್ಳಿ ಕೊಟ್ಟಿದ್ರು ಬಟ್ ಸ್ವಲ್ಪ ಕಾಸ್ಟು ಏನೋ ಜಾಸ್ತಿ ಅಂತ ಅನ್ನಿಸ್ತು ಗೊತ್ತಿಲ್ಲ ನಾನು ತುಂಬ ವರ್ಷಗಳೇ ಆಯಿತು ಪಾವ್ ಭಾಜಿ ತಿಂದು ಹಾಗಾಗಿ ಫಸ್ಟು ಒಂದು ಪಾವ್ ಭಾಜಿ ತೊಗೊಂಡೆ ಹೇಗಿರುತ್ತೆ ನೋಡೋಣ ಇಲ್ಲಿ ಅಂತ ಅಂದ್ಕೊಂಡು ಚೆನ್ನಾಗೇ ಇತ್ತು ಸೊ ನಾವು ಫಸ್ಟ್ ಎಂಟ್ರಿ ಆದ ತಕ್ಷಣವೇ ನನಗೆ ಪಾವ್ ಭಾಜಿ ಕಾಣಿಸ್ತು ಹಾಗೆ ಪೊಟ್ಯಾಟೊ ಟ್ವಿಸ್ಟರ್ ಕಾಣಿಸ್ತು ನನಗೇನು ಪೊಟ್ಯಾಟೊ ಟ್ವಿಸ್ಟರ್ ತೊಗೋಬೇಕು ಅಂತ ಅನ್ನಿಸ್ಲಿಲ್ಲ ಹಾಗಾಗಿ ಪಾವ್ ಭಾಜಿ ತೊಗೋಣ ತುಂಬ ವರ್ಷ ಆಗಿಬಿಟ್ಟಿತ್ತು ಪಾವ್ ಭಾಜಿ ತಿಂದ್ಬಿಟ್ಟು ಹಾಗೆ ಇಲ್ಲಿ ಯಾವ ಥರ ಟೇಸ್ಟ್ ಇರುತ್ತೆ ಅಂತ ನೋಡೋಣ ಅಂತ ತೊಗೊಂಡೆ ಇತ್ತು ಟೇಸ್ಟ್ ಮಾತ್ರ ಹಾಗೆ ನೀವು ವಿ ಪುರಂ ಫುಡ್ ಸ್ಟ್ರೀಟ್ಗೆ ಬರಬೇಕು ಅಂತಂದರೆ ಒಂದು ಆರೂವರೆಯಿಂದ ಏಳು ಗಂಟೆ ಟೈಮಲ್ಲಿ ಬರಬೇಕಾಗುತ್ತೆ ನಮ್ಮ ಮನೆಯಿಂದ ಇದು ಫಾರ್ಟಿ ಫೈವ್ ಟು ಫಿಫ್ಟಿ ಮಿನಿಟ್ಸ್ ಇತ್ತು ಹಾಗೆ ನಾನು ಮನೆ ಬಿಟ್ಟಿದ್ದು ಒಂದು ಫೋರ್ ತರ್ಟಿನೋ ಫೋರ್ ಫಾರ್ಟಿ ಫೈವ್ಗೆ ಬಿಟ್ಟೆ ಬಟ್ ಅಲ್ಲಿ ಸಿಕ್ಸ್ ಓ ಕ್ಲಾಕೇ ರೀಚ್ ಆದೆ ಹಾಗೆ ಅಲ್ಲಿ ಟೆಂಪಲ್ ಇತ್ತಲ್ವಾ ಟೆಂಪಲ್ಗೆ ಹೋಗಿ ಬಂದ್ವಿ ಇಬ್ಬರು ಕೂಡ ಹಾಗೆ ಫಸ್ಟು ನಾವು ಫಸ್ಟ್ ಪಾವ್ ಭಾಜಿ ತಿಂದ್ವಲ್ಲ ಮತ್ತು ಏನೇನು ತಿನ್ಬೋದು ಅಂತ ಹಾಗೆ ಒಂದು ರೌಂಡ್ ಹಾಕ್ಕೊಂಡು ಬಂದ್ವಿ ಯಾಕಂತಂದರೆ ಅಷ್ಟೊಂದು ಐಡಿಯಾ ಇಲ್ಲ ನೆಕ್ಸ್ಟ್ ಟೈಮ್ ಬಂದಾಗ ನಮಗೆ ಚೆನ್ನಾಗಿ ಐಡಿಯಾ ಸಿಗುತ್ತೆ ಏನೇನು ತೊಗೋಬೇಕು ಏನೇನು ತೊಗೋಬಾರ್ದು ಅಂತ ಹಾಗಾಗಿ ಫಸ್ಟ್ ಟೈಮ್ ನಾವು ಬಂದಿರೋದ್ರಿಂದ ಸ್ವಲ್ಪ ಒಂದು ರೌಂಡ್ ಹಾಕೊಂಬಂದಬೇಡ ಒಂದು ಫುಲ್ ರೋಡ್ ಫುಲ್ ಇದೆ ಆ ರೋಡ್ ಎಂಡ್ ತಂದ್ಕು ಹೋಗಿ ವಾಪಸ್ ಬಂದ್ವಿ ನಾವು ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ನೋಡಿದ್ವಿ ಫಸ್ಟ್ ಟೈಮ್ ನೀವು ಬರಬೇಕಾದ್ರೆ ಐಡಿಯಾ ಇರೋಲ್ಲ ಅಂತಂದರೆ ಈ ರೀತಿ ಒನ್ ಟೈಮು ಫುಲ್ ಕೊನೆ ತನಕ ಹೋಗಿ ಬರಬೇಕು ಎಲ್ಲೆಲ್ಲಿ ಏನೇನಿದೆ ಅಂತ ನೋಡಿಕೊಂಡು ನೀವು ಏನು ತಿನ್ನಬೇಕು ಅಂತ ನೀವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ ಆವಾಗ ಮಾತ್ರ ನಿಮಗೆ ಐಡಿಯಾ ಬರುತ್ತೆ ಏನು ತಿನ್ಬೋದು ಏನು ತಿಂದರೆ ಚೆನ್ನಾಗಿರುತ್ತೆ ಅಂತ ನಾವು ಕೂಡ ಕೆಲವೊಂದು ಮಾತ್ರ ಚೂಸ್ ಮಾಡಿದ್ವಿ ಅದನ್ನು ಮಾತ್ರ ನಾವು ಇದ್ದೀವಿ ನೋಡಿ ಹಾಗೆ ನೋಡ್ಕೊತ ಹೋದ್ವಿ ತುಂಬ ಜಾಸ್ತಿ ಏನು ರೆಶ್ ಇರಲಿಲ್ಲ ಹೋಗ್ತಾ ಹೋಗ್ತಾ ಒಂದು ಟೈಮ್ ಇರುತ್ತೆ ಒಂದು ಸೆವೆನ್ ಓ ಕ್ಲಾಕು ಸೆವೆನ್ ತರ್ಟಿ ಹಂಗೆ ಜನ ಜಾಸ್ತಿ ಹಾಕ್ತಾರೆ ಹಾಗೆ ನೆಕ್ಸ್ಟು ನಾವು ತೊಗೊಂಡಿದ್ದೆ ಗೋಬಿ ಮಂಚೂರಿ ಇಲ್ಲಿ ಯಾವ ರೀತಿ ಗೋಬಿ ಮಂಚೂರಿ ಮಾಡ್ತಾರೆ ಅಂತ ತೊಗೊಂಡ್ವಿ ಬಟ್ ನನಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ ಓಕೆ ಓಕೆ ಇತ್ತು ಅದಾದ ಮೇಲೆ ನಾವು ನೆಕ್ಸ್ಟ್ ತಗೊಂಡಿದ್ದೆ ಕೋವಾ ಹೋಳಿಗೆ ಸ್ಪೆಷಲ್ ಆಗಿರೋದೇನಾದರೂ ತೊಗೊಳ್ಳೋಣ ಸ್ವೀಟು ಅಂತ ಅಂದ್ಕೊಂಡ್ವಿ ಕೋವಾ ಹೋಳಿಗೆನ ನಾವು ಆರ್ಡರ್ ಮಾಡಿದ್ದು ತುಂಬಾ ಬಿಸಿಯಾಗಿತ್ತು ಕೈಯಲ್ಲಿ ಹಿಡ್ಕೊಳಕ್ಕೆ ಆಗ್ತಿರ್ಲಿಲ್ಲ ಅಷ್ಟು ಬಿಸಿ ಇತ್ತು ನನಗಂತೂ ತಿನ್ನೋದಕ್ಕೂ ಆಗ್ತಾ ಇರಲಿಲ್ಲ ಅಷ್ಟೊಂದು ಬಿಸಿ ಇತ್ತು ಹಾಗೆ ನೆಕ್ಸ್ಟ್ ನಾವು ಅವರೆ ಬೇಳೆ ದೋಸೆನ ಆರ್ಡರ್ ಮಾಡಿದ್ದೀವಿ ತುಂಬಾ ಟೇಸ್ಟಿಯಾಗಿತ್ತು ನಾನು ಯಾವತ್ತೂ ಅವರೆ ಬೇಳೆ ದೋಸೆ ತಿಂದಿರಲಿಲ್ಲ ಸೊ ಹಾಗಾಗಿ ನೋಡೋಣ ಅಂತಂದು ತೊಗೊಂಡಿದ್ದೀವಿ ಹಾಗೆ ನೀವು ಬರಬೇಕಂದ್ರೆ ಒಂದು ಮೂರಿನ ನಾಲ್ಕು ಜನ ಬಂದರೆ ಮಾತ್ರ ಜಾಸ್ತಿ ಐಟಮ್ ತಿನ್ಬೋದು ಇಬ್ರು ಇಬ್ಬರೇ ಬಂದರೆ ಅಂತೂ ಆಗೋದೇ ಇಲ್ಲ ತಿನ್ನೋದಕ್ಕೆ ಅಷ್ಟು ಹೆವಿ ಆಗಿಬಿಡುತ್ತೆ ನಿಮಗೆ ಜಾಸ್ತಿ ಐಟಮು ಟ್ರೈ ಮಾಡೋದಕ್ಕಾಗಲ್ಲ ಅಂತ ಅನ್ಬೋದು ಅಷ್ಟೇ ಹಾಗೆ ಅಕ್ಕಿ ರೊಟ್ಟಿ ಚಿತ್ರಾನ್ನ ಪಲಾವು ಪುಳಿಯೋಗರೆ ಎಲ್ಲ ಇರುತ್ತೆ ಇಲ್ಲಿ ಅದ್ರ ಜೊತೆಗೆ ಇಡ್ಲಿ ವಡೆ ಆಮೇಲೆ ದೋಸೆನಲ್ಲಿ ಪನ್ನೀರ್ ದೋಸೆ ಆಮೇಲೆ ಮಸಾಲೆ ದೋಸೆ ಓಪನ್ ದೋಸೆ ಅವರೇ ಬೇಳೆ ದೋಸೆ ಈ ರೀತಿ ವೆರೈಟಿ ವೆರೈಟಿ ದೋಸೆಗಳು ಕೂಡ ಇದೆ ನಾನು ಪನ್ನೀರ್ ದೋಸೆ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಈಗ ಅವರೇ ಬೇಳೆ ದೋಸೆ ತಿಂದ ಮೇಲೆ ನೆಕ್ಸ್ಟ್ ಏನು ತಿನ್ನೋದಕ್ಕೆ ಆಗಲ್ಲ ಅಷ್ಟೊಂದು ಹೆವಿ ಆಗಿತ್ತು ದೋಸೆ ಅಷ್ಟು ದಪ್ಪ ಇರುತ್ತೆ ಆಮೇಲೆ ಮೇಲ್ಗಡೆ ಅದ್ರ ಮೇಲ್ಗಡೆ ಅವರೇ ಬೇಳೆ ಆಗಲಿ ಈರುಳ್ಳಿ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿರ್ತಾರಲ್ಲ ತುಂಬಾ ಹೆವಿ ಅಂತ ಅನಿಸ್ಬಿಡ್ತು ಒಂದು ದೋಸೆನ ಇಬ್ಬರು ತಿಂದಿದ್ದೀವಿ ಆದ್ರೂ ಒಂಥರ ಹೆವಿ ಅಂತ ಅನಿಸ್ಬಿಡ್ತು ಇಬ್ರು ತಿಂದ್ರೂ ಕೂಡ ಹಾಗೆ ಒಂದು ಕೆಂಪು ಚಟ್ನಿ ಒಂದು ಹಸಿರು ಚಟ್ನಿ ಎರಡು ಕೂಡ ಕೊಟ್ಟಿರ್ತಾರೆ ಅದ್ರ ಮೇಲ್ಗಡೆ ಬೆಣ್ಣೆ ಹಾಕಿ ಕೊಟ್ಟಿರ್ತಾರೆ ಹಾಗೆ ಕೆಂಪು ಚಟ್ನಿ ಅಷ್ಟೊಂದು ಖಾರ ಇರಲ್ಲ ಹಸಿರು ಚಟ್ನಿ ತುಂಬಾ ಖಾರ ಇರುತ್ತೆ ಆಮೇಲೆ ಒಳಗಡೆ ಪುಡಿ ಬೇರೆ ಹಾಕಿರ್ತಾರಲ್ವ ಅದರದ್ದು ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಬೆಣ್ಣೆ ಹಾಕಿರೋದ್ರಿಂದ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಕೊಡ್ತಾ ಇರುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಅವರೇ ಬೇಳೆ ದೋಸೆ ಹಾಗೆ ಅವರೇ ಬೇಳೆ ದೋಸೆ ಮತ್ತೆ ಬಿಸಿ ಬಿಸಿ ಕೋವಾ ಹೋಳಿಗೆ ಎಲ್ಲ ತಿಂದ್ಬಿಟ್ಟು ನಾಲ್ಗೆ ಸುಟ್ಟಿರೋ ಥರ ಆಗ್ಬಿಟ್ಟಿತ್ತು ಅಷ್ಟು ಬಿಸಿ ಇತ್ತು ಅದಾದಮೇಲೆ ಒಂದು ಗ್ಲಾಸ್ ಜ್ಯೂಸ್ ಕುಡಿಯೋಣ ಅಂತ ಅಂದ್ಕೊಂಡು ಹೋದ್ವಿ ನಾನಂತೂ ಕರ್ಬೂಜ ಜ್ಯೂಸ್ ತೊಗೊಂಡೆ ನನಗಂತೂ ಫುಲ್ ನಾಲ್ಗೆ ಸುಟ್ಟಿರೋ ಥರ ಆಗ್ಬಿಟ್ಟಿತ್ತು ಅಷ್ಟು ಬಿಸಿ ಬಿಸಿ ಇತ್ತು ಬಟ್ ಬಿಸಿ ತಿಂದ್ರೇ ಟೇಸ್ಟ್ ಗೊತ್ತಾಗುತ್ತಲ್ವ ತುಂಬ ತಣ್ಣಗಾದ್ಮೇಲೆ ತಿಂದರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಅನ್ನೋದಕ್ಕೋಸ್ಕರ ಬಿಸಿದೇ ತಿಂದ್ವಿ ಹಾಗೆ ನೀವು ಜಾಸ್ತಿ ಐಟಮ್ ಟ್ರೈ ಮಾಡಬೇಕು ಅಂದರೆ ಜಾಸ್ತಿ ಜನ ಬರಲೇಬೇಕು ಇಲ್ಲ ಅಂತಂದರೆ ಇಬ್ಬರಿಂದ ಏನು ತಿನ್ನೋದಕ್ಕೆ ಆಗೋದೇ ಇಲ್ಲ ಅಲ್ಲೆಲ್ಲ ನಾಲ್ಕು ಜನ ಐದು ಜನ ರೀತಿ ಗ್ರೂಪ್ ಗ್ರೂಪ್ ಮಾಡ್ಕೊಂಡು ಬರ್ತಾಯಿದ್ರು ಒಂದು ಆಟೋದಲ್ಲಂತೂ ಆರಿಂದ ಏಳು ಜನ ಒಂದೇ ಆಟೋದಲ್ಲಿ ಇಳಿದ್ರು ನನಗಂತೂ ಇಷ್ಟು ಒಂದು ಆಟದಲ್ಲಿ ಏಳು ಜನನಾ ಅಂತ ನನಗೆ ಶಾಕ್ ಆಯಿತು ಇಳಿತಾನೇ ಇದ್ದರು ಆ ಥರ ಗ್ರೂಪ್ ಮಾಡ್ಕೊಂಡು ಬಂದರೆ ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇಬ್ಬರೇ ಹೋದರೆ ಸ್ವಲ್ಪ ಕಷ್ಟ ತಿನ್ನೋದು ಹಾಗೆ ನಮ್ಮ ಹಸ್ಬೆಂಡು ಲೆಮನ್ ಜ್ಯೂಸ್ ತೊಗೊಂಡಿದ್ರು ಹಾಗೆ ಮೇಲೆ ಐಸ್ ಕ್ರೀಮ್ ರೋಲ್ ತೊಗೋಣ ಅಂತ ಅಂದ್ಕೊಂಡ್ವಿ ನಾನು ಸ್ಟ್ರಾಬೆರಿ ಐಸ್ ಕ್ರೀಮ್ ರೋಲ್ ಹೇಳಿದ್ದೆ ಇದನ್ನು ಕೂಡ ನಾನು ಯಾವಾಗೂ ಟ್ರೈ ಮಾಡಿರಲಿಲ್ಲ ನಾವು ಯಾವ ಯಾವುದು ತಿಂದಿಲ್ಲೋ ಅದನ್ನು ಮಾತ್ರ ನಾನು ತೊಗೊಂಡು ಇರೋದು ಇಲ್ಲಿ ಹಾಗೆ ಐಸ್ ಕ್ರೀಮ್ ರೋಲು ಚಾಕ್ಲೇಟ್ ಇಲ್ಲಿ ಈ ಕಡೆ ಓರಿಯೋ ಮತ್ತು ಚಾಕ್ಲೇಟ್ ಹಾಕ್ಬಿಟ್ಟು ಮಾಡ್ತಾಯಿದ್ದಾರೆ ನಾನು ಹೇಳಿರೋದು ಸ್ಟ್ರಾಬೆರೀನ ರಿಯಲ್ ಫ್ರೂಟ್ನ ಮಿಕ್ಸ್ ಮಾಡಿಬಿಟ್ಟು ರಿಯಲ್ ಮಿಲ್ಕನ್ನೇ ಮಿಕ್ಸ್ ಮಾಡಿಬಿಟ್ಟು ಮಾಡ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತದಂತೂ ಈ ರೀತಿ ಐಸ್ ಕ್ರೀಮ್ ನಾನು ಯಾವತ್ತೂ ತಿಂದಿರಲಿಲ್ಲ ಸೊ ಇದೊಂದು ಟ್ರೈ ಮಾಡೋಣ ಅಂತಂದು ಮಾಡಿದ್ವಿ ಮೇಲ್ಗಡೆ ಸ್ಟ್ರಾಬೆರಿ ಸಿರಪ್ನ ಹಾಕಿ ಕೊಟ್ಟಿರ್ತಾರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ನಾವು ನಾರ್ಮಲ್ ಐಸ್ ಕ್ರೀಮ್ ತಿಂತೀವಲ್ಲ ಅದಕ್ಕಿಂತ ಸಕ್ಕತ್ತಾಗೇ ಇತ್ತು ಟೇಸ್ಟ್ ಮಾತ್ರ ರಿಯಲ್ ಮಿಲ್ಕ್ ಒಂಥರ ಟೇಸ್ಟ್ ಕೂಡ ಬರ್ತಾಯಿತ್ತು ಹಾಗೆ ರಿಯಲ್ ಫ್ರೂಟ್ ಟೇಸ್ಟ್ ಕೂಡ ಬರ್ತಾ ಇತ್ತು ರಿಯಲ್ ಫ್ರೂಟ್ ಹಾಕಿ ಮಾಡೋದ್ರಿಂದ ಸ್ಟ್ರಾಬೆರಿ ಬೀಜ ಎಲ್ಲ ಇರುತ್ತೆ ಒಂಥರ ಸಖತ್ತಾಗಿತ್ತು ನನಗಂತೂ ತುಂಬ ಇಷ್ಟ ಆಯಿತು ಸೊ ಫೈನಲ್ಲಾಗಿ ಐಸ್ ಕ್ರೀಮ್ ಎಲ್ಲ ತಿನ್ಬಿಟ್ಟು ಸೀದಾ ಮನೆಗೆ ಹೋದ್ವಿ ಸೆವೆನ್ ತರ್ಟಿ ಆಗಿತ್ತು ನಾವಿಷ್ಟು ತಿಂದು ಮುಗಿಸೋ ಅಷ್ಟರಲ್ಲಿ ತುಂಬ ಏನು ನಾನು ಜಾಸ್ತಿ ತೊಗೊಳ್ಳೋಕ್ಕೋಗಿಲ್ಲ ನನಗೆ ದೋಸೆ ತಿಂದುಬಿಟ್ಟೆ ಹೊಟ್ಟೆ ತುಂಬಿಬಿಡ್ತು ಹಾಗಾಗಿ ಇನ್ನೇನು ತಿನ್ನೋದಕ್ಕಾಗಲ್ಲ ಅಂತಂದು ಲಾಸ್ಟಿಗೆ ಒಂದು ಜ್ಯೂಸು ಮತ್ತು ಐಸ್ ಕ್ರೀಮ್ ಅಷ್ಟೇ ತಿಂದ್ವಿ ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಥ್ಯಾಂಕ್ ಯು